ಅಂತ್ಯದಾಚಿನ ಅಂತರಿಕ್ಷ ಕತೆ ಸಂದೇಶ ಸ್ಲೀಪ್ ಪಾಡಿಗೆ ಹೋಗುವ ಮುನ್ನ ಗುಣೇಶ ತನ್ನ ಮೂಲದ ಬಗ್ಗೆ ಯೋಚಿಸಲು ಆರಂಭಿಸಿದ ತನ್ನ ಮೂಲಕ್ಕೆ ಕಾರಣ ಜನನವೇ ಸೃಷ್ಟಿಯೇ ಎಂಬ ಪ್ರಶ್ನೆ ಕಾಡಲಾರಂಭಿಸಿತು ಚಿಂತಿಸತೊಡಗಿದ ಎಂದಿನಂತೆ ಅಂದು ತನ್ನ ವಿಡಿಯೋ ಲಾಗ್ನಲ್ಲಿ ಕಳೆದ ನೆನಪನ್ನು ವಿವರಿಸಿದ ಈ ಲಾಗ್ ಬೇರೆ ಅದೇನೋ ಸೆಲ್ಫ್ ಅನಾಲಿಸಿಸ್ ಅಂತೆ ಸೆಲ್ಫ್ ರಿಯಲೈಸೇಷನ್ ಅಂತೆ ಅಂದಿನ ಕಾಲದಲ್ಲಿ ಅಂದರೆ ಸರಿಸುಮಾರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಅನೇಕ ನೌಕಾ ಕ್ಯಾಪ್ಟನ್ಗಳು ಪ್ರತ್ಯೇಕ ಜರ್ನಲ್ ಅಥವಾ ಡೈರಿಯನ್ನು ಇಟ್ಟಿದ್ದರಂತೆ ತಮ್ಮ ಜೀವನದ ಅದರಲ್ಲಿಯೂ ತಮ್ಮ ನೌಕಾಪಯಣದ ಮಾಹಿತಿ ದಿನದ ಚಟುವಟಿಕೆಗಳು ಬರೆಯುತ್ತಿದ್ದರಂತೆ ಈಗ ಕಾಲ ಬದಲಾಗಿದೆ ಕಾಗದ ಮತ್ತು ಹಾಳೆಯ ಬದಲಿಗೆ ಜೆಸ್ಚರ್ ಬೇಸ್ಡ್ ಹೋಲೋ ರೆಕಾರ್ಡಿಂಗ್ ಹಾಗೆ ಹಿಂದಿನ ಕಾಲದ ವಿಡಿಯೋ ಲಾಕ್ ರೆಕಾರ್ಡಿಂಗ್ ವ್ಯವಸ್ಥೆ ಕೂಡ ಇದ್ದರಿಂದ ಎರಡನೇ ಮೊರೆ ಹೋದೆ ಯೋಚಿಸುತ್ತಾ ಯೋಚಿಸುತ್ತಾ ತೂಕಡಿಕೆ ಬಂದಂತಾಯಿತು ಎಚ್ಚರವಾದ ಮೇಲೆ ಕರ್ಣ ಸುರೇಶನೊಂದಿಗೆ ಹಲವು ಪ್ರಶ್ನೆಗಳನ್ನು ಕೇಳಬೇಕಿದೆ ಸ್ಪೇಸ್ ಎಕ್ಸರ್ಸೈಜ್ ಮಾಡಬೇಕು ಒಂದು ನಿರ್ದಿಷ್ಟ ಸಮಯವನ್ನು ಆದಿತ್ಯನಿಗೆ ತಿಳಿಸಿದ ಮತ್ತೊಂದು ಕೊಠಡಿಯಲ್ಲಿ ಕರ್ಣ ಸುರೇಶ ಕಾಂಚನಾ ಗಂಗಾ ನೌಕೆಯ ಮಾಹಿತಿ ಅಥವಾ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಗೆ ಕಲೆ ಹಾಕಬೇಕು ಎಂದು ತೀರ್ಮಾನಿಸಿ ನಾಳೆಯ ಗಳಿಗೆಯಲ್ಲಿ ಗುಣೇಶನಿಗೆ ತನ್ನ ಸೃಷ್ಟಿಯ ಬಗ್ಗೆ ತನ್ನ ವಿಷಯವನ್ನು ತಿಳಿಸಬೇಕು ಆದ್ದರಿಂದ ಆ ಹೋಲೋ ಪುಸ್ತಕ ವೀಕ್ಷಣೆಯ ಸಮಯದಲ್ಲಿ ವಿಷಯ ತಿಳಿಸುವ ಯೋಚನೆ ಆದಿತ್ಯನ ಬಿಹೇವಿಯರಲ್ ಸ್ಕ್ಯಾನ್ ಮುಖಾಂತರ ಹೈಬರ್ನೇಷನ್ ಫೇಸ್ ಅಂದರೆ ಕೃತಕ ಡಯಾಗ್ನೋಸಿಸ್ ಹಂತ ತಲುಪಿದ ಕರ್ಣ ಸುರೇಶ ಅಂತ್ಯದಾಚಿನ ಅಂತರಿಕ್ಷ ಮುಂದುವರೆಯುವುದು